ಈಶ್ವರಪ್ಪನವರು ರಾಜೀನಾಮೆ ಕೊಟ್ಟರು ಅದಾದ ಮೇಲೆ ಅವ್ರ ಸ್ಥಾನಕ್ಕೆ ಯಾರನ್ನು ಕರ್ಕೊಂಡು ಬಂದು ಕೂರಿಸಲಿಲ್ಲ ಕೇವಲ ರಾಜೀನಾಮೆ ಅಷ್ಟೇ ಬೇಕಾಗಿತ್ತಾ ಈ ಕಾಂಗ್ರೆಸ್ಗಾಗಿರ್ಬೋದು ಜೆ ಡಿ ಎಸ್ಗಾಗಿರ್ಬೋದು ಕೇವಲ ಬೇಕಾಗಿತ್ತು ರಾಜೀನಾಮೆನ ಇದರ ಪ್ರಕರಣದ ಹಿಂದಿನ ಸತ್ಯ ಯಾರಿಗೂ ಬೇಡ ಆಯ್ತಾ ಅಂತ ಅದಕ್ಕೆ ಹೇಳಿದ್ದು ಈಗ ಏನಾದರೂ ಅದ್ರ ಬಗ್ಗೆ ಸದ್ದುಗದ್ಲೆ ನಡೀತಾ ಇದೆಯಾ ಅರೆಸ್ಟ್ ಮಾಡಬೇಕು ಅಂದರು ಈಶ್ವರಪ್ಪನವ್ರನ್ನ ಕಾಂಗ್ರೆಸ್ನವರು ದೊಡ್ಡ ಧರಣಿಗಳನ್ನೇ ಮಾಡಿದ್ರು ಕುಮಾರಸ್ವಾಮಿ ಈಶ್ವರಪ್ಪನವ್ರ ಪರವಾಗಿ ರಾಜಿ ಏನೋ ಬಹಳ ಸಾಫ್ಟ್ ಸಾಫ್ಟ್ ಕಾರ್ನರ್ ಅಂದರು ನನ್ನ ಬಗ್ಗೆ ನಾನು ಈಶ್ವರಪ್ಪನವರು ಸಬ್ಜೆಕ್ಟ್ ಬಂದಾಗ ರಾಜೀನಾಮೆ ಕೊಡಿ ನೈತಿಕತೆ ಇದ್ರೆ ಅಂತ ಹೇಳಿದವನು ನಾನು ಮೊದಲು ಹೇಳ್ದವನು ನಾನು ಅಲ್ಲಿ ಪ್ರಶ್ನೆ ಅವರೇನೋ ಒಂದು ವಾಟ್ಸಪ್ನಲ್ಲಿ ಇದಕ್ಕೆ ಕಾರಣ ಈಶ್ವರಪ್ಪನವರು ಅಂತೇಳಿ ಮಾಡಿ ಇದು ಮಾಡಿದರು ಅಂತ ಹೇಳಿ ಹೇಳಿರ್ತಕ್ಕಂಥದ್ದು ಅದನ್ನು ಒಂದು ನೋಟ್ ಮಾಡಿದರು ಡೆತ್ ನೋಟ್ನಲ್ಲಿ ಅವರೇ ಕಾರಣ ನನ್ನ ಸಾವಿಗೆ ಅಂತ ಹೇಳಿ ಆ ಒಂದು ವಾಟ್ಸಪ್ನ ಹಿನ್ನೆಲೆಯಲ್ಲಿ ಈಶ್ವರಪ್ಪನವರು ರಾಜೀನಾಮೆ ಎಲ್ಲ ಡಿಮ್ಯಾಂಡ್ ಮಾಡಿದ್ರು ಕೊಟ್ಟಾಯಿತು ಈಗ ಅರೆಸ್ಟ್ ಮಾಡಿ ಅಂದರು ಈಗ ಇದೇ ವ್ಯಕ್ತಿ ಬದುಕಿದ್ದಾಗ ಟಿ ವಿಗಳಿಗೆ ಇಂಟ್ರೂ ಕೊಟ್ಟಿದ್ದಾನೆ ಈಶ್ವರಪ್ಪನವ್ರು ನನ್ನ ಹತ್ರ ಎಂದು ದುಡ್ಡು ಕೇಳಿಲ್ಲ ಅಂತ ಹೇಳಿದ್ದಾನೆ ಮತ್ತು ಯಾವ ಆಧಾರದ ಮೇಲೆ ಅರೆಸ್ಟ್ ಮಾಡಿ ಅಂತ ಹೇಳೋದು ನಾವು ಅದಕ್ಕೋಸ್ಕರಲ್ಲೇ ಇಲ್ಲಿ ಏನು ನಡೆದಿದೆ ಎಪಿಸೋಡು ಸತ್ಯತೆ ಸತ್ಯಾಸತ್ಯತೆಯನ್ನು ಸರ್ಕಾರ ಪ್ರಾಮಾಣಿಕವಾಗಿ ತನಿಖೆ ನಡೆಸಿ ಜನತೆ ಮುಂದೆ ಇಡಿ ಅಂತ ಅಂದರೆ ಈಶ್ವರಪ್ಪನವರು ರಾಜೀನಾಮೆ ಕೊಟ್ಟಿರೋದು ತಪ್ಪು ಅಂತಾನ ರಾಜೀನಾಮೆ ಕೊಡಲೇಬೇಕಿತ್ತಲ್ಲಿ ಅಲ್ಲಿ ಯಾವ ಒಂದು ಇನ್ಸಿಡೆಂಟ್ನಲ್ಲಿ ಅವ್ರ ಹೆಸರು ಬಂದಿದ್ದರಿಂದ ರಾಜೀನಾಮೆ ಕೊಡಲೇಬೇಕಾಗಿತ್ತು ರಾಜೀನಾಮೆ ಕೊಟ್ಟು ತಪ್ಪು ಅಂತ ನಾನು ಹೇಳ ಕೊ ನಾನೇ ಕೊಡಬೇಕು ಅಂದೆ ಇದರಿಂದ ನೀವು ಸಂಪೂರ್ಣವಾಗಿ ಇದರಿಂದ ಈ ಆರೋಪದಿಂದ ಮುಕ್ತರಾದ ಮೇಲೆ ಬೇಕಾದ್ರೆ ನೀವು ಮಂತ್ರಿಯಾಗಿ ಆಗಿ ಅಂದೆ ನಾನೇ ಹೇಳಿದ್ದೇನೆ ಬಟ್ ಆರೋಪದಿಂದ ಮುಕ್ತರಾಗೋವರೆಗೂ ನೀವು ಮಂತ್ರಿಯಾಗಿ ಮುಂದುವರಿಬಾರ್ದು ಅಂದೆ ಓಪನ್ ನಾನೇ ಹೇಳಿದ್ದೇನೆ ಇಲ್ಲೇನು ಯಾವ ರಾಜ ಪ್ರಶ್ನೆ ಇಲ್ಲ ನನಗೆ ಏನಾವ್ರಿ ನನಗೇನು ಚಿಕ್ಕಬ್ಬೊಡ್ಡಬ್ ಇಲ್ಲ ನಮ್ಮ ಸಂಬಂಧಿಕರ ಅದರಿಂದ ಇಲ್ಲಿ ಕಾನೂನಿನ ವ್ಯಾಪ್ತಿಯೊಳಗೆ ನಾವು ವಿರೋಧ ಪಕ್ಷದಲ್ಲಿ ಕೆಲಸ ಮಾಡಬೇಕಾದ್ರೆ ನಮ್ಮಲ್ಲಿ ಯಾವುದೇ ಇಶ್ಯೂಗಳನ್ನು ಪ್ರಸ್ತಾಪ ಮಾಡಬೇಕಾದ್ರೆ ಅದರಲ್ಲಿ ಸ್ವಲ್ಪ ವ್ಯಾಲ್ಯೂ ಇರಬೇಕು ಏ ನಾನು ಇದೇ ಸಿದ್ದರಾಮಯ್ಯರಿಗೆ ಒಂದು ಪ್ರಶ್ನೆ ಮಾಡಿದೆ ಕಲ್ಲಪ್ಪ ಅಂಡಿಬಾಗು ಆ ವ್ಯಕ್ತಿ ಚಿಕ್ಕಮಂಗ್ ಚಿಕ್ಕಮಂಗ್ಳೂರಿನಲ್ಲಿದ್ದ ಅಧಿಕಾರಿಯಾಗಿ ಡಿ ವೈಸ್ ಪಿ ಆಗಿ ಯಂಗ್ಸ್ಟರು ಅವ್ರ ಸರ್ಕಾರದಲ್ಲಿ ಆ ವ್ಯಕ್ತಿ ಆತ್ಮಹತ್ಯೆ ಮಾಡ್ಕೊಂಡಲ್ಲ ಈ ಸರ್ಕಾರ ಅವನು ಯಾತಿಗೆ ಆತ್ಮಹತ್ಯೆ ಮಾಡ್ಕೊಂಡ ಸತ್ಯತೆ ಏನು ಅನ್ನೋದನ್ನು ಅವತ್ತು ಸಿದ್ದರಾಮಯ್ಯ ಸರ್ಕಾರದಲ್ಲಿ ಹೊರಗೆ ತಂದ್ರೆ ಅದನ್ನು ಅಲ್ಲಿಗೆ ಸಾಯಿಸಿದ್ರು ಯಾವ ಕಾರಣಕ್ಕೆ ಆತ್ಮಹತ್ಯೆ ಮಾಡ್ಕೊಂಡ ಅನ್ನೋದು ಹೊರಗೆ ಬರಲಿಲ್ಲ ಆಡಳಿತದಲ್ಲಿ ನಾನೇನೋ ಹೋಗಿ ಹೋರಾಟ ಮಾಡಿ ಆ ಕುಟುಂಬದ ಪರಿಸ್ಥಿತಿ ನೋಡಿ ಸರ್ಕಾರದ ಮೇಲೂ ಒತ್ತಡ ಹಾಕಿದ್ರಿಂದ ವಿಧಾನಸಭೆಯಲ್ಲಿ ರೈಸ್ ಮಾಡಿದ್ರಿಂದ ಆ ವ್ಯಕ್ತಿಯ ಬ್ಯಾಕ್ಗ್ರೌಂಡ್ ಬಗ್ಗೆ ಆ ಕುಟುಂಬದಲ್ಲಿ ಆ ಅನಾಥ ಹೆಣ್ಣುಮಗಳಿಗೆ ಒಂದು ಕೆಲಸ ಕೊಟ್ಟಿದ್ದಾರೆ ಸರ್ಕಾರದಲ್ಲಿ ಅದೊಂದು ಆ ಕುಟುಂಬದ ಹೆಣ್ಮಗಳು ಉಳಿಸಿದ್ದೇವೆ ಆದರೆ ಆ ವ್ಯಕ್ತಿ ಆತ್ಮಹತ್ಯೆ ಮಾಡ್ಕೊಳ್ಳಿಕ್ಕೆ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಯಾರು ಕಾರಣಕರ್ತರು ಈ ಯಾವ ವಿಷಯಗಳು ಹೊರಗೆ ಬರಲಿಲ್ವಲ್ಲ ಈಗ ನೀವು ಸಿದ್ದರಾಮಯ್ಯವರು ಅಂದಾಗ ಸಿದ್ದರಾಮಯ್ಯವರು ಇನ್ನೊಂದು ಮಾತು ಹೇಳ್ತಾರೆ ಮುಂದಿನ ಚುನಾವಣೆಯ ನಂತರದಲ್ಲಿ ಬಿಜೆಪಿ ಜೊತೆ ಕುಮಾರಸ್ವಾಮಿ ಅವರು ಹೋಗಲ್ಲ ಅಂತೇಳಿ ದೇವೇಗೌಡರ ಮೇಲೆ ಪ್ರಮಾಣ ಮಾಡಲಿ ಅಂತ ಹೇಳಲಿಕ್ಕೆ ಪ್ರಮಾಣ ಮಾಡುವಂತ ಯಾರು ನನ್ನವ್ರು ಕೇಳಲಿಕ್ಕೆ ನನ್ನ ತೀರ್ಮಾನ ನಾನು ಏನು ಬೇಕಾದರೂ ಮಾಡ್ತೀನಿ ನಿಮ್ಮ ಪರ್ಮಿಷನ್ ತಗೊಂಡು ನಾನು ತೀರ್ಮಾನ ಮಾಡಬೇಕಾ ನನ್ನ ತಂದೆ ಮೇಲೆ ಪ್ರಮಾಣ ಮಾಡೋದು ಯಾರು ಇವರು ನನ್ನ ನಾಡಿನ ಜನತೆಗೆ ನಾನು ಏನು ಉತ್ತರ ಕೊಡಬೇಕು ಕೊಡ್ತೀನಿ ನಾನು ಇವ್ರಿಗೆಲ್ಲ ಉತ್ತರ ಕೊಡಬೇಕಾಗಿರೋದು ಈಗ ಅವರು ನೂರೈವತ್ತು ಸೀಟ್ ಗೆಲ್ತೀವಿ ಅಂತ ಪದೇ ಪದೇ ಹೇಳ್ತಾರೆ ನೂರೈವತ್ತು ಸೀಟವ್ರು ಗೆದ್ದು ನೆಕ್ಸ್ಟ್ ಸರ್ಕಾರ ಮಾಡೋದಾದರೆ ನನ್ನ ಯಾವ ದಾಸೆ ಅಂತ ನನ್ನ ಯಾರು ಕೇಳ್ತಾರೆ ನಾನು ಬಿ ಜೆ ಪಿಯವ್ರು ಬರ್ತಾರ ಬಿ ಜೆ ಪಿ ಜೊತೆ ಹೋಗಿ ಏನು ಮಾಡಲಿ ಯಾರು ಕೇಳ್ತಾರೆ ನಮ್ಮನ್ನು ಇವರು ನೂರೈದು ಸೀಟ್ ಗೆಲ್ಲೋದಾದರೆ ಆ ಪ್ರಶ್ನೆ ಅತಿಗೆ ಉದಯ ಪ್ರಶ್ನೆ ಮಾಡ್ತಾರೆ ಪ್ರಮಾಣ ಮಾಡು ಅಂಥೇಳಿ ನೂರೈವತ್ತು ಸೀಟ್ ಗೆದ್ದ ಮೇಲೆ ಈಗ ಬಿ ಜೆ ಪಿಗೆ ಹೋಗೋದು ಇನ್ನೂ ಅಂತ ಅವರಿಗೆ ಅದೇ ಬಂದಿರತಕ್ಕಂಥದ್ದು ಅವ್ರಿಗೆ ಏನಾಗಿದೆ ಜೆ ಡಿ ಎಸ್ ಪಕ್ಷದ ಬಗ್ಗೆ ಒಂದು ವರ್ಗವನ್ನು ಅನುಮಾನದ ದೃಷ್ಟಿಯಿಂದ ನೋಡ್ತಕ್ಕಂಥ ಒಂದು ವಾತಾವರಣವನ್ನು ಅದನ್ನು ಹಾಗೇ ಮುಂದುವರ್ಸ್ಕೊಂಡು ಹೋಗಬೇಕು ಅನ್ನೋದು ಆದರೆ ಈ ಬಾರಿ ಆ ಒಂದು ಅವರ ಕುತಂತ್ರದ ರಾಜಕಾರಣ ನಡೀತಲ್ಲ ಹದಿನೆಂಟರಲ್ಲಿ ಅದೇ ಬಾರಿ ನಡೆಯೋದಿಲ್ಲ ಪಿ ಎಸ್ ಐ ಹಗರಣದ ಜೊತೆಗೆ ರಾಜ್ಯದಲ್ಲಿ ಏನು ನಡೀತಾ ಇದೆ ಅಂತಂದರೆ ಬರೀ ಧಾರ್ಮಿಕ ಸಂಘರ್ಷಗಳು ಎಷ್ಟರ ಮಟ್ಟಿಗೆ ಅಂತಂದರೆ ಎಲ್ಲ ಒಂದು ಕಡೆ ಕುಮಾರಸ್ವಾಮಿ ಅವರ ಮೇಲೂ ಒಂದು ಆರೋಪ ಬರುತ್ತೆ ಅಲ್ಪಸಂಖ್ಯಾತರನ್ನ ಓಲೈಸೋದಕ್ಕೆ ಹೋಗಿ ಬಹುಸಂಖ್ಯಾತ ಹಿಂದೂಗಳನ್ನು ದ್ವೇಷ ಕಟ್ಕೊಳ್ತಾ ಇದ್ದಾರಾ ಅಂತ ನೋಡಿ ನಾನು ಅದಕ್ಕೆ ಮೊದಲೇ ಹೇಳಿದೆ ನಾನು ರಾಜಕಾರಣದಲ್ಲಿ ಮತ ಓಲೈಕೆಗೋಸ್ಕರವಾಗಿ ರಾಜಕಾರಣ ಮಾಡಲ್ಲ ಅಂತೆ ನಾನು ಯಾವಾಗ ಧ್ವನಿ ಎತ್ತಿದೆ ಈಗ ನನಗೆ ಈ ರಾಜ್ಯದಲ್ಲಿ ಯಾವ ನಮ್ಮ ನಾಡಗೀತೆಯಲ್ಲಿ ಕುವೆಂಪು ಅವರು ನಮಗೆಲ್ಲ ಒಂದು ಸಂದೇಶ ಕೊಟ್ಟಿದ್ದಾರೆ ಸರ್ವ ಜನಾಂಗದ ಶಾಂತಿಯ ತೋಟ ಆ ಶಾಂತಿಯ ತೋಟ ಹಾಳಾಗಬಾರ್ದು ಅನ್ನೋದೊಂದಷ್ಟೆ ಇಲ್ಲಿ ಯಾವಾಗ ಹಿಜಾಬ್ನಿಂದ ಪ್ರಾರಂಭ ಆದಂಥದ್ದು ಹಂತ ಹಂತವಾಗಿ ಹಂತ ಹಂತವಾಗಿ ಸಮಾಜದಲ್ಲಿ ಧಾರ್ಮಿಕ ದಂಗಲ್ ಅಂತಕ್ಕಂಥ ಹೇಳ್ತಾ ಇದ್ದಲ್ಲ ಇದು ಏನು ಪ್ರಾರಂಭ ಆಯಿತು ಆಗ ನಾನು ಧ್ವನಿ ಎತ್ತಿದ್ದೇನೆ ನಾನಿಲ್ಲಿ ಹಿಂದೂ ಸಮಾಜದ ವಿರೋಧವಾಗೂ ಮಾತಾಡಿಲ್ಲ ಮುಸ್ಲಿಮ ಸಮಾಜದ ಪರವಾಗೂ ಇಸ್ಲಾಂ ಧರ್ಮದ ಬಗ್ಗೆ ವಿರೋಧ ಮಾಡಿಲ್ಲ ಬಟ್ ನಾನು ಹೇಳ್ತಿರ್ತಕ್ಕಂಥದ್ದು ಆ ಶಾಂತಿಯ ತೋಟವನ್ನು ಶಾಂತಿಯ ನೆಲೆಯಾಗೇ ಇಡಿ ಶಾಶ್ವತವಾಗಿ ಅಶಾಂತಿಯ ವಾತಾವರಣ ಉಂಟು ಮಾಡಬೇಡಿ ಅನ್ನೋದಕ್ಕೆ ನಾನು ಹಲವಾರು ರೀತಿಯಲ್ಲಿ ಅಡ್ವೈಸ್ ಮಾಡಿದ್ದೇನೆ ಸರ್ಕಾರಕ್ಕೂ ಅಡ್ವೈಸ್ ಮಾಡಿದ್ದೇನೆ ಸಂಘ ಸಂಸ್ಥೆಗಳಿಗೂ ಅಡ್ವೈಸ್ ಮಾಡಿದ್ದೇನೆ ಇವತ್ತು ಈ ಶಾಂತಿಯ ತೋಟ ಶಾಶ್ವತ ಉಳಿಬೇಕು ಅಂತೇಳಿ ಇದರಲ್ಲಿ ನಾನು ಯಾರನ್ನು ದ್ವೇಷ ಕಟ್ಕೊಳ್ತಕ್ಕಂಥದ್ದು ಇಲ್ಲ ನಮ್ಮ ಹಿಂದೂ ಸಮಾಜದ ಹಿಂದೂ ಸಮಾಜ ಅಂತ ಅವರೇನು ಹೇಳ್ತಾರಲ್ಲ ಅವರು ಹಿಂದೂ ಸಮಾಜ ಅಂತ ಹೇಳೋದು ಓನ್ಲಿ ಓಟಿಗೆ ಈಗ ಹಿಂದೂ ಸಮಾಜ ಅಂತ ಅಂದರೆ ಅವರು ಓಟ್ ಹಾಕ್ಸ್ಕೋಬೇಕಾದ್ರೆ ಎಲ್ಲರೂ ಒಂದು ಅಂತಾರೆ ಓಟೆಲ್ಲ ಮುಗಿದ ಮೇಲೆ ಈ ಪದ್ಧತಿಗಳನ್ನು ಆಚರಣೆ ಮಾಡಬೇಕಲ್ಲ ಇವರ ಹಿಂದಿನ ಯಾವುದು ನಿಮ್ಮ ಮನುಷ್ಯ ಸಂಸ್ಕೃತಿ ಆ ಒಂದು ಸಂಸ್ಕೃತಿಯನ್ನು ಆಚರಣೆ ಮಾಡಬೇಕಾದ್ರೆ ಈ ಶೂದ್ರನ್ನ ಪತ್ರಕ್ಕೆ ತಗೋತಾರ ಶೂದುರ್ನ ಪಕ್ಕದಲ್ಲಿ ಕೋರ್ಸ್ಕೋತಾರ ಕೇಳಲಿಕ್ಕೆ ಬಯಸ್ತೀನಿ ಇವತ್ತು ಎಷ್ಟೋ ಜನ ಮೀಸಲಾತಿಯಿಂದ ಗೆದ್ದು ಬಂದಂಥ ಶಾಸಕರು ಕೆಲವು ಒಪ್ಪರ ಇದು ಯಾರೋ ಮೇಲ್ದರ್ಜೆ ಜ ಸಮಾಜದವ್ರು ಇದ್ದಾರೆ ಅವ್ರ ಮನೆ ಒಳಗಡೆ ಹೋಗಲ್ಲ ಇನ್ನೂ ಆ ಸಂಸ್ಕೃತಿ ಇಟ್ಕೊಂಡಿದ್ದಾರೆ ಇವರು ಓಟ್ ಹಾಕ್ಸ್ಕೋಬೇಕಾದ್ರೆ ನಾವೆಲ್ಲ ಹಿಂದೂ ಅಧಿಕಾರಿಗೆ ಬಂದ ಮೇಲೆ ನೀವೆಲ್ಲ ಹೊರಗೆ ನಾವೆಲ್ಲ ಒಳಗೆ ಇದು ಇವ್ರ ಸಂಸ್ಕೃತಿ ಇದನ್ನೇ ನಾನು ಹೇಳ್ತಾ ಇರೋದು ಜನಕ್ಕೆ ಎಚ್ಚರಿಕೆಯಿಂದ ನಮ್ಮ ಯುವಕರು ಇವರ ನಡವಳಿಕೆಗಳೇನಿದೆ ಇದಕ್ಕೆ ಎಚ್ಚರಿಕೆಯಿಂದ ತಾವು ತೀರ್ಮಾನಕ್ಕೆ ಬನ್ನಿ ಹಾಳಾಗಬೇಡಿ ಅಂತಕ್ಕಂಥ ಹೇಳಿದ್ದೇನೆ ಅಂದರೆ ಬಿ ಜೆ ಪಿ ಸರ್ಕಾರ ಇರೋದಿಲ್ಲ ಇರೋವರೆಗೂ ಕೂಡ ಅಲ್ಪಸಂಖ್ಯಾತರು ಸಿಎಂ ಆಗೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತೀನಿ ಇಲ್ಲಿ ಯಾರು ಏನಾಗ್ತಾರೆ ಅಂತ ಹೇಳೋಕ್ಕಾಗಲ್ಲ ಈಗ ಅಬ್ದುಲ್ ಕಲಾಂ ಅವರು ದೇಶದ ರಾಷ್ಟ್ರಪತಿಗಳಾಗಲಿಲ್ಲವೆ ಜಾಕಿರ್ ಹುಸೇನ್ ಅವರು ಹಿಂದೆ ಆಗಿಲ್ವೆ ಪ್ರಕೃತಿನಾಲಿ ಅಹಮದ್ ಆಗಿಲಿವೆ ಎಲ್ಲರೂ ಒಂದು ಇಲ್ಲೇನು ಮುಸ್ಲಿಮು ಹಿಂದೂ ಬೇರೆ ಬೇರೆ ಅಂತಕ್ಕಂಥ ನಾವೆಲ್ಲ ಅಣ್ಣ ತಮ್ಮಂದರು ಸ್ವಾತಂತ್ರ್ಯ ಬಂದ ನಂತರ ಈ ಕಾನ್ಸ್ಟಿಟ್ಯೂಷನ್ ವ್ಯವಸ್ಥೆ ಏನು ಬಂದಿದೆ ಸಂವಿಧಾನದ ವ್ಯವಸ್ಥೆಯಲ್ಲಿ ಅಂಬೇಡ್ಕರ್ ಅವರು ಎಲ್ಲ ಧರ್ಮಗಳಿಗೆ ಎಲ್ಲ ಸಮಾಜದ ಎಲ್ಲ ವರ್ಗಕ್ಕೆ ಎಲ್ಲ ರೀತಿಯ ಹಕ್ಕುಗಳನ್ನು ಕೊಟ್ಟಿದ್ದಾರೆ ಆ ಹಕ್ಕುಗಳಿಗೆ ಧಕ್ಕೆ ತರಬಾರ್ದು ಅನ್ನೋದೇ ನಾವು ಹೇಳ್ತಕ್ಕಂಥದ್ದು